ಆಗಿದಾಗೋಯ್ತು, ಈಗ ನನ್ನಿಂದ ಏನಾಗ್ಬೇಕು ಹೇಳಿ, ನಾನು ಮಾಡ್ತೀನಿ. ಈ ವೇದ ಕುತ್ತಿಗೆಯಲ್ಲಿರೋ ತಾಳಿನ ಕಿತ್ತು ಬಿಸಾಕಿ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟು. ಸಾಕ್ಷಿ, ಇದನ್ ಕಟ್ಟು ನನ್ನ ಮಗಳಿಗೆ. ಮತ್ತೆ ನೀವು ತುಂಬಾ ಸಂಕಟದಲ್ಲಿದ್ದೀರಾ, ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮ್ ಕಾಲಿಗೆ ಕ್ಷಮೆ ಕೇಳ್ತೀನಿ ನಾನು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಮಗ ಅನ್ಕೊಂಡು ಕ್ಷಮಿಸಿ. ಈ ರೀತಿ ಗಲಾಟೆ ಮಾಡೋದ್ರಿಂದ ನಿಮ್ ಮಗಳ ಮರ್ಯಾದೆ ಇನ್ನಷ್ಟು ಹೋಗೋದು. ಒಂದೆರಡು ದಿನ ಸುಮ್ಮನೆ ಇದ್ಬಿಡಿ, ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ. ನಾನೇ ನಿಮ್ಮ ಮನೆಗೆ ಬಂದು ಸಾಕ್ಷಿ ಬಗ್ಗೆ, ಭವಿಷ್ಯದ ಬಗ್ಗೆ ಮಾತಾಡ್ತೀನಿ. ಅವಳ ಭವಿಷ್ಯನೇ ಈ ತಾಳಿ ಕಣು ಕಟ್ಟು. ಮತ್ತೆ ನಿನ್ನೆ ತಲೆ ಕೆಟ್ಟಿದ್ಯಾ? ಹೌದು, ನನ್ನ ತಲೆ ಕೆಟ್ಟಿದೆ. ವೇದ ತಾಳಿ ಬಿಚ್ಚಿ ಇವಳು ತಾಳಿ ಕಟ್ಟು. ಆಗಲ್ಲ. ಆಗಲ್ವಾ? ತಲೆ ಕೆಳಗೆ ಮಾಡಿ ತಪಾಸ್ ಮಾಡಿದ್ರು ಆಗಲ್ಲ. ಆಗಲ್ಲ, ಆಗಲ್ಲ. ಅವಳಂದ್ರೆ ನನಗೆ ಜೀವ, ಯಾರಿಗೋಸ್ಕರ ನಾನು ಅವಳನ್ನ ಬಿಟ್ಕೊಡಲ್ಲ. ಅದೇ ತರ ಇವಳು ನಮ್ಮಿಬ್ಬರು ಜೀವ, ಯಾರಿಗೋಸ್ಕರ ನಾವು ಬಿಟ್ಕೊಡಲ್ಲ. ಏ ಕಟ್ಟೋ ತಾಳಿನ. ಏ ಅದೇನ್ ಮಾಡ್ಕೋತೆ, ಮಾಡ್ಕೋ. ಇದೇ ನಿನ್ ಕೊನೆ ಮಾತಾ? ಸಾವಿರ ಸಲ ಕೇಳಿದ್ರು ಇದೇ ನನ್ ಕೊನೆ ಮಾತು. ಕಟ್ತೀಯೋ ಇಲ್ವೋ? ಕಟ್ಟಲ್ಲ. ಹೌದಾ? ಕೊನೆ ಸಲ ಕೇಳ್ತಾ ಇದ್ದೀನಿ, ಕಟ್ತೀಯೋ ಇಲ್ವೋ? ಕಟ್ಟಲ್ಲ. ಸುಧಾ.